ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಕರ್ಮಕಾಂಡ. ಕಾಯಕ ಮಿತ್ರ ಹುದ್ದೆ ಆಯ್ಕೆಯಲ್ಲಿ ಭಾರಿ ಲಂಚಾವತಾರ. ಈ ಸ್ವತ್ತು ಮಾಡಿಕೊಡಲು ಜನರಿಂದ ಲಂಚ ವಸೂಲಿ. ತಾಲೂಕು ಪಂಚಾಯತಿ ಇಒ ಸರ್ವೇಶ್ನಿಂದ ಗೋಲ್ಮಾಲ್ ಮುಳುಬಾಗಿಲು ತಾಲೂಕು. ತಾಲೂಕು ಪಂಚಾಯತಿ ಇಒ ಸರ್ವೇಶ್ನಿಂದ ಗೋಲ್ಮಾಲ್ ಮುಳುಬಾಗಿಲು ತಾಲೂಕು ಪಂಚಾಯತಿ ಇಒಯಿಂದ ಕಾಯಕ ಮಿತ್ರ ಹುದ್ದೆಗಾಗಿ ಲಂಚ ಪಡೆದುಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ನೇಮಕಾತಿ. ಅಮ್ಲಿಕಲ್ ಗ್ರಾಮ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನಾನು ತುಳಸಿರಾಮ್ ಶೆಟ್ಟಿ. ಈಗಾಗಲೇ ಇಲ್ಲಿ ಸಾರ್ವಜನಿಕರು ಬಂದು ಅವರ ಬೇಡಿಕೆಗಳನ್ನು ಕೇಳಿರೋದಕ್ಕೆ ನನ್ನ ಉತ್ತರ ಏನಂದರೆ, ಇಲ್ಲಿ ನಾನು ಜೂನ್ 1 ಇಲ್ಲಿಗೆ ಪ್ರಭಾರ ಪೀಡಿಯಾಗಿ ಬಂದಿರುತ್ತೇನೆ. May 29 ಈ ಹಿಂದೆ ಇರತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ನಮ್ಮ ಬಿಲ್ ಕಲೆಕ್ಟರ್ ರೆಡ್ಡಪ್ಪ ಅನ್ನೋರು ಮೋಜಿನಿಗಿಲ್ಲದೆ ಸುಮಾರು 125 ದಾಖಲೆಗಳನ್ನು ಕಾರ್ಯನಿರ್ವಹಣಾಧಿಕಾರಿಗಳ ಸೈಬರ್ ಲಾಗಿನ್ಗೆ ಕಳಿಸಿರುತ್ತಾರೆ. ಕಳಿಸಿರೋದನ್ನು ನನಗೆ ಹಿಂದೆ ಇದ್ದ ಇಒ ಸರು ಈ ರೀತಿ ಡೈರೆಕ್ಟಾಗಿ ನನ್ನ ಲಾಗಿನ್ಗೆ ಬಂದಿರುತ್ತೆ ಅಂತ ಕೇಳಿದಾಗ ನಾನು ಇದು ಮೂಮಡಕ್ಕೂ ಬರೋಲ್ಲ ಸರ್, ಇದೆಲ್ಲ ಫೇಕ್ ಡಾಕ್ಯುಮೆಂಟ್ ಆಗಿರುತ್ತೆ, ಅದರಿಂದ ಇದನ್ನು ರದ್ದುಪಡಿಸಿ ಅಂತ ತಿಳಿಸಿರುತ್ತೇನೆ. ಆಮೇಲೆ ನಾನು ಬಂದು ಇದು ಮಾಡಿದಾಗ ಇವರು ಮೆಂಬರ್ ಗಂಡಂದಿರು, ಇವ್ರದ್ದೇನು ಅಂದರೆ ಇಲ್ಲಿ ಮೊದಲಿಂದ ಇತ್ತಂತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮೊದಲಿಂದ ಯಾವುದೇ ಗ್ರಾಮಸ್ಥರು ಈ ಸೊತ್ತಿಗೆ ಇಲ್ಲಿ ಬರಬೇಕಾದ್ರೆ ಅವ್ರ ಮುಖಾಂತರ ಮಾತ್ರ ಬಂದು ಈ ಸೊತ್ತು ಮಾಡಿಸ್ಕೊಂಡು ಹೋಗ್ತಕ್ಕಂಥ ಅಭ್ಯಾಸ ಇತ್ತಂತೆ ಇಲ್ಲಿ, ಅದು ನನಗೆ ಗೊತ್ತಿಲ್ಲ. ಅವರು ಈ ರೀತಿ ಇದೆಲ್ಲ ಮಾಡಿ ಅಂತಂದಾಗ ನಾನು ಇದೆಲ್ಲ ಕಾನೂನು ಬಾಹಿರವಾಗಿದೆ, ಇಂಥವೆಲ್ಲ ನಾನು ಫೇಕ್ ಡಾಕ್ಯುಮೆಂಟ್ ಇಲ್ಲದೆ ಮಾಡೋದಿಲ್ಲ. ಡಾಕ್ಯುಮೆಂಟ್ ಇದ್ದು ನೀವು ಏನಾದರೂ ಸರ್ವೆ ಇದರಲ್ಲಿ ಹಾಕಿ ಮೋಜಿನಿಗೆ ಹಾಕಿ ಅಲ್ಲಿಂದ ಬಂದು ಸರ್ವೆ ಮಾಡಿಕೊಟ್ರೆ, ದಾಖಲೆ ಸರಿ ಅನಿಸಿದ್ರೆ ನಾನು ಮಾಡ್ತೀನಿ, ಹೊರತು ಇಲ್ಲಾಂದರೆ ನಾನು ಮಾಡಲ್ಲ ಅಂತಂದಾಗ ನೀನು ಈ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯಿತಿ ಪಿಡಿಯೋಗಿ ಅನ್ಫಿಟ್, ನೀನು ಇಲ್ಲಿಂದ ಖಾಲಿ ಮಾಡು ಅಂತ ಅಂತಾರೆ. ಆವಾಗ ನಾನು ಇಲ್ಲಪ್ಪ, ನಾನು ನೀವು ಹೇಳಿದ ಮೇಲೆ ಹೋಗೋಕ್ಕಾಗಲ್ಲ, ದಯವಿಟ್ಟು ಕಾರ್ಯನಿರ್ವಹಣಾಧಿಕಾರಿಗಳ ಸಾಹೇಬ್ರ ಹತ್ರ ನೀವು ಒಂದು ಆರ್ಡ್ರ್ ಹಾಕಿದರೆ ನಾನು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ನೀವು ಹೇಳಿದಂಗೆ ಹೋಗೋಕ್ಕೆ ಸಾಧ್ಯವಾಗಲ್ಲ ಅಂತ ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೆ ನೀನು ಯಾವನು ದೊಡ್ಡ ಪಿ ಡಿ ಒ ಅಂತಲೂ ಎದುರಿಕೆ ಬೆದರಿಸಿ ಈ ಪ್ರಭಾಕರನ್ ಅವರು ಇಲ್ಲಿ ಎಲ್ಲದಕ್ಕೂ ಆ 5 ಜನ 3 ಜನ ಸದಸ್ಯರ ಗಂಡಂದರು ವೆಂಕಟರಾಮಪ್ಪ ಮರೇ ವೆಂಕಟರಾಮಪ್ಪ ಅನ್ನೋರೊಬ್ಬರು ಮತ್ತು ಇವರು ಈ ತಾತಗಟ್ಟ ನೆನಪಲ್ಲಿ ರವಿ ಎನ್ ಅನ್ನೋರೊಬ್ಬರು ಮತ್ತು ಈ ಕುನಿಬಂಡೆ ವೆಂಕಟರಾಮಪ್ಪ ಅಂತ ಸದಸ್ಯರ ಗಂಡ ಅವರು ಮತ್ತು ವೆಂಕಟರಾಮಪ್ಪ ಅಂತ ಇದೇ ಅಮ್ಲಿಕಲ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ರಮೇಶ್ ಅಂತ ಹೇಳಿಬಿಟ್ಟು ಅಧ್ಯಕ್ಷರು, ಇವ್ರಿಗೆಲ್ಲ ಮುಖಂಡತ್ವವನ್ನು ವಹಿಸೋದು ನಾನಿದ್ದೀನಿ ಅಂತ ಹೇಳೋದು ಪ್ರಭಾಕರ್. ಇವ್ರನ್ನೆಲ್ಲ ಎತ್ಕಟ್ಕೊಂಡು ಯಾರು ಆ ಕ್ಯಾಂಡಿಡೇಟ್ ಇದ್ದಾರೆ ಮತ್ತು ಆ ಕ್ಯಾಂಡಿಡೇಟ್ ಈ ಥರ ಮಾಡಿಸಿರುವಂಥ ವಿಶ್ವನಾಥ್ ಇದ್ದಾರೆ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಸದಸ್ಯರಂತ ಪ್ರಮೀಳಾ ರವೀಂದ್ರ ಅವರು ಇದ್ದಾರೆ ಮತ್ತು ಇದಕ್ಕೆ ಸಪೋರ್ಟಿವ್ ಆಗಿ ಕಣ್ಣು ಮುಚ್ಚಿ ಕೂತು ಅವರಿಂದ ಕೂಡ ಲಂಚ ಪಡೆದಿರುವಂತಹ ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ರಮೇಶ್ ಅವರು ಮತ್ತೆ ಇಲ್ಲಿ ಇವತ್ತು ಯಳವಳ್ಳಿ ಪ್ರಭಾಕರ್ ಅಂತ ರೈತ ಸಂಘದ ಹೆಸರಿನಲ್ಲಿ ಇವತ್ತು ದಂಧೆ ಮಾಡ್ತಾ ಇರುವಂತವರು ಮತ್ತೆ ಕೆಲ ಗ್ರಾಮ ಪಂಚಾಯತಿ ಸದಸ್ಯರ ವಿರುದ್ಧವಾಗಿ ಕ್ರಿಮಿನಲ್ ಕೇಸು ದಾಖಲಾಗಬೇಕು, ಇದರ ಸಮಗ್ರ ತನಿಖೆ ಆಗಬೇಕು. ಅರ್ಹರು ಯಾರಿದ್ದಾರೆ, ಈಗ ನಮ್ಮ ಪಂಚಾಯತಿಯಲ್ಲಿ SC/ST ಜನಾಂಗ ಜಾಸ್ತಿ ಜನ ಇದ್ದೀವಿ, ಬ್ಯಾಕ್ವರ್ಡ್ ಕಮ್ಯುನಿಟಿ ಜಾಸ್ತಿ ಜನ ಇದ್ದೀವಿ, ಜಾಸ್ತಿ ಓದ್ಕೊಂಡಿರುವಂತವ್ರು ಇದ್ದಾರೆ, ಅಂತವ್ರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಇವತ್ತು ನಾವು ಇವತ್ತು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಡಬಲ್ ಬಿಲ್ಗಳಾಗಿದ್ದಾವೆ, ಒಂದೇ ಕೆಲಸಕ್ಕೆ 2-2 ಬಿಲ್ಗಳು ಮಾಡಿಸಿರುವಂತದ್ದು ನಮ್ಮ ಪಂಚಾಯತಿಯಲ್ಲಿ ಇವತ್ತು ನಡೆದಿರೋದು ಬೆಳಕಿಗೆ ಬಂದಿದೆ. ಈ ಸೊತ್ತು ತಗೊಳ್ಳೋದಕ್ಕೆ ಇವತ್ತು ಜನರಿಂದ ಕೂಡ ಸುಮಾರು ಹಣವನ್ನು ವಸೂಲಿ ಮಾಡುವಂಥದ್ದು ನಡೀತದೆ, ಅದು ನಿಲ್ಲಬೇಕು ಅಂತ ಹೇಳ್ತಾ ಇದೀವಿ. ಮತ್ತೆ ಪೂಜಾರಳ್ಳಿನಲ್ಲಿ ಗ್ರಾಮದ ಠಾಣೆಗೆ ಸೇರಿದಂತಹ ಸರ್ವೆ ನಂಬರ್ 56 ಜಮೀನಿದೆ, ಅದನ್ನು ಕೆಲವರು ಒತ್ತುವರಿ ಮಾಡ್ಕೊಂಡು ಅದನ್ನು ಸರ್ವೆ ಮಾಡಿ ಬಡವರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದೀವಿ. ಕಳೆದ 3 ಅಂಬ್ಲಿಕಲ್ ಗ್ರಾಮ ಪಂಚಾಯತಿನಲ್ಲಿ ಒಂದೇ ಒಂದು ಗ್ರಾಮ ಸಭೆ ವಾರ್ಡ್ ಸಭೆ ನಡೆದಿಲ್ಲ ಸರ್. ಇದಕ್ಕೆ ರೀಸನ್ ಏನು ಅಂದ್ರೆ, ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಅವರು ಗ್ರಾಮ ಸಭೆಗಳನ್ನು ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಏನು PDO ಅವರಿಗೆ ಒತ್ತಡವನ್ನು ತಂದು ಅವರು ಲಿಖಿತವಾದಂತಹ ಪತ್ರ ಕೊಟ್ಟಿರ್ತಾರೆ, ಅದರಿಂದ ಗ್ರಾಮ ಸಭೆಗಳು ನಡೀತಾ ಇಲ್ಲ. ಇದರಿಂದ ನಮ್ಮ ಪಂಚಾಯತಿ ಅಭಿವೃದ್ಧಿಗೆ ಸಂಪೂರ್ಣವಾದಂತಹ ಹಿನ್ನಡೆ ಆಗಿದೆ, ನಮ್ಮ ಅಭಿವೃದ್ಧಿ ನಡೀತಾ ಇಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಉದ್ಯೋಗ ಚೀಟಿ, ನಕಲಿ ದಾಖಲೆಗಳು ಸೃಷ್ಟಿಸಿ ಅಕ್ರಮವಾಗಿ ಕಾಯಕ ಮಿತ್ರ ಹುದ್ದೆಗೆ ಅಕ್ರಮ ನೇಮಕಾತಿ. ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ 3 ಗ್ರಾಮ ವಾರ್ಡ್ ಸಭೆ ನಡೆದಿಲ್ಲ.
ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕುಂಠಿತ. ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಪಿಡಿಒಗೆ ಬೆದರಿಕೆ. ಗ್ರಾಮದಲ್ಲೆಲ್ಲ ಕೂಲಿಗಳಿಗೆ ಹೋಗ್ತಾರೆ, ಅವ್ರಿಗೊಂದು ಸಮಯ ಕೊಡಬೇಕು. ನಾವು ಒಂದ್ ದಿವಸ ಅರುಣ್ ಕುಮಾರ್, ಬಿಎಸ್ ಸಂಪೂರ್ಣ ನ್ಯೂಸ್, ಕೋಲಾರ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.